गुलबर्गा साउथ कॉन्स्टिट्यूएंसी के भीमल्ली विलेज में जेडीएस लीडर कृष्णा रेड्डी की जानिब से महिलाओं को भीमल्ली विलेज के लक्ष्मी टेंपल मंदिर में जमा कर श्रावण महीने में 751 साड़ियां डिस्ट्रीब्यूट की गई हैं। इस प्रोग्राम में मौजूद तमाम महिलाएं कृष्णा रेड्डी के इस काम को देख काफ़ी खुश नजर आई और आने वाले 2023 असेंबली इलेक्शन के लिए साउथ कॉन्स्टिट्यूएंसी से कृष्णा रेड्डी को एमएलए बनने का आशीर्वाद दिया है। कृष्णा रेड्डी जेडीएस युवा नेता हैं। गुलबर्गा साउथ कॉन्स्टिट्यूएंसी से इस बार एमएलए इलेक्शन में दावेदारी कर रहे हैं। इलेक्शन को करीब देख कृष्णा रेड्डी हर दिन साउथ कॉन्स्टिट्यूएंसी के हर विलेज और सिटी के तमाम इलाकों में डोर टू डोर पदयात्रा और दीगर एक्टिविटीज़ में हिस्सा ले रहे हैं। भीमल्ली विलेज में 751 साड़ियाँ डिस्ट्रीब्यूट कर कृष्णा रेड्डी ने कहा, इस प्रोग्राम में बैठी सभी मेरी माँ बहनें हैं और अगर इनका आशीर्वाद रहा तो कृष्णा रेड्डी इस बार एमएलए बनकर विधानसभा जरूर पहुँचेंगे। इस मौके पर कृष्णा रेड्डी के साथ भीमल्ली विलेज के जिम्मेदार और साउथ कॉन्स्टिट्यूएंसी के लीडर्स मौजूद थे। कृष्णा रेड्डी एमएलए बनने के बाद भीमल्ली विलेज के लिए डेवलपमेंट करने का वादा किया है। This video present by Mannur Multi Speciality Hospital, highly qualified and well experienced doctors team for emergency and trauma care 24/7 at Bare Hill Circle Ring Road, Gulbarga. ಇದು ರಾಜಕೀಯ ಪರವಾಗಿ ನಾನು ಮಾಡ್ತಾ ಇಲ್ಲ. ಅಪ್ಪಾ ನಮ್ಮ ತಾಯಿ ದೇವರ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ನಾನು ಒಳ್ಳೆ ತುಂಬಾ ಕೆಲಸ ಮಾಡ್ತಾ ಇದ್ದೆ. ನನ್ನ ತಾಯಿ ಆಶೀರ್ವಾದ ಇವತ್ತು ಈ ವೇದಿಕೆಗೆ ನಾನು ತಗೊಂಡು ಬಂದಿದೆ. ಇಲ್ಲಿ ಕೂತಂತ ಎಲ್ಲ ನನ್ನ ತಾಯಂದಿರು, ನನ್ನ ಅಕ್ಕ ತಂಗಿಯರು, ನಿಮ್ಮೆಲ್ಲ ಆಶೀರ್ವಾದ ಇದ್ರೆ ನಾನು ವಿಧಾನಸೌಧವನ್ನು ಹೋಗ್ಬೋದು. ಅದಕ್ಕೆ ಇವತ್ತು ನಿಮ್ಮ ತವರ ಮನೇಲಿ ಅಂತ ಇವತ್ತು ನಿಮ್ಮ ಉಡಿ ತುಂಬುವಂತ ಕೆಲಸ ನಾನು ಮಾಡ್ತೇನೆ. ನಿಮ್ಮ ತಮ್ಮ, ನಿಮ್ಮ ಅಣ್ಣ, ನಿಮ್ಮ ಮಗ ಏನ್ ತಿಳಿತೀರಿ ತಿಳಿದು ಇವತ್ತೇನು ಉಡಿ ತುಂಬ ಕಾರ್ಯಕ್ರಮ ಇವತ್ತೇನು ಬಂದಿದೆ ಅದ ನಿಮ್ಮ ತವರ ಮನೇಲಿ ಬಂದಿದೆ ಅಂತ ನಾನು ಹೇಳ್ತೀನಿ. ನಾನು ಅರ್ಧ ಒಂದು ಪುಸ್ತಕ ಕೊಡ್ತಾ ಇದ್ದೀನಿ ನಿಮ್ಗೆ. ನಾನು ನಿಮ್ಮ ಮಟ್ಟಿಗೆ ಯಾವ್ದಾರ ಬೆಳೆದೀನಿ ಅಂತ ಅರ್ಧ ಪುಸ್ತಕದಲ್ಲಿ ಇದೆ. ಅಪ್ಪ ನಮ್ಮ ತಂದೆಯವ್ರ ಹೋಟೆಲ್ ಇದೆ, ಆ ಹೋಟೆಲ್ ಚಿತ್ರಕ್ಕೂ ಇದೆ. ನಾನು ಚಿಕ್ಕೋದಿಂದ ಮೂರು ನಾಲ್ಕು ವರ್ಷ ಕೂಸಿದ್ದ, ಅದನ್ನು ಫೋಟೋಗಳು ಅರ್ಧಾಗಿದೆ. ನಾನು ಎಷ್ಟು 600 ರೂಪಾಯಿದ ಕೆಲಸ ಮಾಡಿದೆ, ನಾನು ದೊಡ್ಡದಂತ ವ್ಯಕ್ತಿ. ಇವತ್ತು ನನ್ನ ತಾಯಿಂದ ನನ್ನ ಪುಸ್ತಕ ಓದ್ಬೇಕು, ಯಾಕಂದ್ರೆ ನಿಮ್ಮ ಮನೆಗೂ ನನ್ನ ವಯಸ್ಸು ಮಕ್ಕಳಿರ್ಬೋದು. ಯುವಕರಿಗೆ ಹೇಳ್ತೀನಿ, ಆ ಪುಸ್ತಕ ಟೈಮ್ ಸಿಕ್ಕರೆ ನಿಮಗೆ ಓದ್ರಿ. ಇವತ್ತು ನಮ್ಮ ತಾಯಿ ತಂದೆ ಯಾರು ರಾಜಕೀಯ ಮಾಡಿ ಬಂದವರಲ್ಲ, ನಾನು ದುಡಿಮೆ ಮಾಡಿ ಈ ವೇದಿಕೆ ಮೇಲೆ ನಾನು ಬಂದಿದ್ದೀನಿ. ಅದನ್ನ ನೀವು ಕೂಡ ಪುಸ್ತಕ ನೀವು ಓದ್ಬೇಕು. ಇದು ರಾಜಕೀಯ ಪರವಾಗಿ ನಾನು ಮಾಡ್ತಾ ಇಲ್ಲ, ಮುಂದಿನ ದಿನದಾಗ ನಿಮ್ ನಡುವೆ ನಿಮ್ ಸೇವೆ ಮಾಡಕ್ ನಾನು ಬರ್ತೀನಿ. ಆ ಪುಸ್ತಕ ಓದಾಗ ನಿಮ್ಗೆ ಗೊತ್ತಾಗ್ತದೆ ಕೃಷ್ಣ ರೆಡ್ಡಿ ಏನು ಅಂತ. ಅದಕ್ಕೆ ಇವತ್ತು ನನ್ನ ತಾಯಿಂದೇವ್ರು, ಇವತ್ತು ಲಕ್ಷ್ಮೀ ತಾಯಿ ಆಶೀರ್ವಾದ, ಇವತ್ತು ಭೀಮಳಿ ಗ್ರಾಮಕ ನಾನು ಬಂದು ಇವತ್ತೆಲ್ಲ ಹಿರಿಯರು ಇವತ್ತ ನನ್ನ ಜೊತೆ ಸೇರ್ಕೊಂಡು ಹಲವಾರು ಪಕ್ಷದಾಗಿದ್ದಾರೆ ಇಲ್ಲಿ ಇದ್ದಂತ ಮುಖಂಡರು, ಅವರೆಂದೂ ಪಕ್ಷ ಪರವಾಗ ಅಂತ ನನ್ನ ಜೊತೆ ಬಂದಿಲ್ಲ. ಅಪ್ಪರೆ ಒಂದ್ ತಾಯಂದಿರ ಒಂದು ದುಡಿ ತುಂಬುತ್ತಾ ಇದ್ದೀನಿ ಅಂದ್ರೆ ಎಲ್ಲ ನನ್ನ ಜೊತೆ ಸೇರ್ಕೊಂಡು ಬಂದಿದ್ದಾರೆ. ನನ್ನ ಮಾತು ಕೊಡ್ತಾ ಇಲ್ಲ ಅಂತಿಲ್ಲ, ಮಾತು ಕೊಡ್ತಾ ಇದೆ. ಆ ಗುಡಿ ನನ್ನ ಮೇಲೇನೆ ಕಟ್ಟಾಜಿ ಆಗ್ತದ, ನನ್ನ ಮೇಲೇನೆ ಉದ್ಘಾಟನೆ ಮಾಡ್ತೀನಿ. ಅಪ್ಪರಿಗೆ ಕಳಿಸಿ ಅವ್ರಿಗೆಲ್ಲ ರಿಪ್ರೆಸೆಂಟ್ ಮಾಡ್ತೀನಿ. ಪಾಣೆ ಹೋದಾಗ ಅಂದ ಮೇಲೆ ಅಪ್ಪರು ಹೇಳ್ಮೇಲೆ ನಾನು ಹೋಗಿ ಕಲ್ಸಿ. ಅಪ್ಪರೇ ಇವತ್ತಿ 3 ವರ್ಷ ಮತ್ತೆ ಇನ್ನ 3-4 ನಾಯಕರು ಹೇಳಿದ್ರು, ದೊಡ್ಡ ದೊಡ್ಡ ಲೀಡರ್ಗಳು ಬಂದಿರಲ್ಲಿ, ಎಮ್ ಎಲ್ ಸಿ ಆದವರು, ಎಸ್ ಎಮ್ ಎಲ್ ಎ, ಎಮ್ ಎಲ್ ಎ ಎಲ್ಲ ಇವತ್ತಿಗೆ ಗುಡಿಗೆ ಏನ್ ಮಾತು ಕೊಟ್ಟಿದ್ದಾರೆ ಇವತ್ತಿಗೆ ಹೋಗಿ ಕಲ್ಸಿಲ್ಲ. ಅದಕ್ಕೆ ನಂದು ಏನಿದೆ ತಾಯಿಂದ್ರೆ ನಿಮ್ ಎದುರು ಇವತ್ತು ನಾನು ನಿಂತಿದ್ದೀನಿ. ಲಕ್ಷ್ಮೀ ತಾಯಿ ದೇವಸ್ಥಾನ ಅಂದ್ರೆ ನನ್ನ ತಾಯಿನೂ ವಿಜಯಲಕ್ಷ್ಮಿ,
ನಿಮಗೆ ಮಾತು ಕೊಟ್ಟು ನಾನು ಮೋಸ ಮಾಡಿದ್ರೆ ನನ್ನ ತಾಯಿ ಮೋಸ ಮಾಡೋ ಅದಕ್ಕೆ ಧೈರ್ಯ ಆಗಿದೆ ನಾನು ದೊಡ್ಡ ವ್ಯಕ್ತಿ ಅಲ್ಲ ಚಾ ಮಾರೋ ಮಗ ಇದ್ದೆ ಇವತ್ತು ಧೈರ್ಯ ಇದೆ ನನ್ನ ತಾಯಿ ತಂದೆಯವರ ಆಶೀರ್ವಾದ ಇದೆ ಇವತ್ತು ನಮ್ಮ ಕಿಸ್ದಾಗ ರೊಕ್ಕ ಇಲ್ಲ ಅಂದ್ರೆ ನಾನು ಧೈರ್ಯದಿಂದ ಮಾತಾಡ್ತಿದ್ದೇನೆ ಈ ಗುಡಿ ಕಟ್ಕೊಡ್ತೀನಿ ನಾನು ಈ ಗುಡಿ ಕಟ್ಕೊಡ್ತೀನಿ आशीर्वाद नाइशन आ शक्ति चेत आगे आ देवर कल्तर ना कटी नम देवस्थान कट नम नम शक्ति अल देवरकित दौड़ ना भाग नायक एम एल आगे यार कई अको समय नम कई मेले बर्तदेनो अन्स्त अंजन नमस्कार माड़ी आ शक्ति नं तुम्हारे केस अंजना माते ना अंजना नम्ती आ देवस्थान केस ना बहुत मत राशि मत बर्ता बेड़ नं तेरा पुरानो केबले हूड़ी तुम्हारे केस नानी प्रसाद इतना प्रसाद तक नहीं नानू तवते इला नानू कलबुर्गी उपवास हम नम तर कूद ನನ್ನ ತಾಯಿಂದ ಊಟ ಮಾಡಿಲ್ಲ ನಾನು ಮಾಡಿಲ್ಲ ಅದಕ್ಕೆ ಎಲ್ಲರ ಪ್ರಸಾದ ತಗೊಂಡು ಹೋಗ್ರಿ ನಾನು ಇನ್ನ ಇಲ್ಲೇ ಇರ್ತೀನಿ ನಿಮಗೆ ಏನೇ ನನ್ನ ಜೊತೆ ಚರ್ಚೆಗಳು ಮಾಡೋದಿತ್ತು ಅಂದ್ರೆ ಮಾಡೋ ನೇರವಾಗಿ ಏನೇ ಸಮಸ್ಯೆಗಳು ಇರ್ತಾವ ಬರೆ ನನ್ನ ತಾಯಿಂದ ಹೇಳಕೋಗ್ಲಿಲ್ಲ ಯಾರಿಗೆ ಹೇಳಬೇಕು ಅಷ್ಟು ಸುಖ ನಿಮ್ಮ ಮಗ ಅಂತ ಹೇಳಿದ್ರೆ ನಿಮ್ಮ ತಮ್ಮ ಅಂತ ಹೇಳಿದ್ರೆ ನಿಮ್ಮ ಅಣ್ಣ ಅಂತ ಹೇಳಿದ್ರೆ ನಿಮ್ಮ ಎದುರು ಇದ್ದೀನಿ ನಿಮ್ಮ ಕಷ್ಟ ಸುಖ ಏನ್ ಬಿದ್ರೆ ನಾನು ನಂಬರ್ ತಗೋ ಎನಿ ಟೈಮ್ ನಾನು ಫೋನ್ ಮಾಡಿ ನೀ ಬರೋ ನಾನು ಬಂದು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿದೆ जिंदगी का हर पल रहे खुशियों भरा प्यार का हर रंग लगे दिलकश और हसीन HKGN फर्नीचर्स कंप्लीट बेड सेट सोफा सेट डाइनिंग टेबल इसके अलावा आपकी लाडली के लिए मुकम्मल मैरिज सेट सिर्फ और सिर्फ 44,999 रुपए में और इसके साथ डबल डोर अलमारी और बेड सेट बिल्कुल फ्री आज ही विजिट करें प्रोप्राइटर मोहम्मद नसीर किश्ती एड्रेस फरीद कॉम्प्लेक्स ओवेसी हिल हैदराबाद कॉन्टैक्ट 9912857230 और 9346062190